कांग्रेस पक्ष अध्यक्षर श्रीमती सोनिया गांधीजी श्री राहुल गांधीजी इडी देश कांग्रेस पक्ष के वो कर ऐन भारतीय जनता पार्टी आड़ अगत्य वस्तु बल तड़ियों विफल विशेषवा पेट्रोल डीजल बल नियंत्रण मोद्री विफल आगतक जनसमुदाय अनाहुत तड़ियों विफल अदर विरुद्ध प्रतिभटनेलक इडी जनसमुदाय के भारतीय जनता पार्टिया दुराड़ मुटिसवत कर अदे रीति नम राज्य प्रदेश कांग्रेस समिति अध्यक्षर श्री शिवकुमार डॉक्टर शिवकुमार डीके शिवकुमार कूड़ा इवत नमेलू कूड़ा सूचने कोट्टिद्दारे राज्य कांग्रेस कार्यकर्त प्रतिभटने जनसमुदाय के तलिसबेकु नमगे कार्यक्रम को आ कार्यक्रम के प्रति जिले के उस्तुवारी नेमक नम जिले नम शिवशंकर रेड्डी माजी सचिव आगिरतक शिवशंकर रेड्डी नेमक ना नम जिले प्रतिभटन कार्यक्रम तुमकूर जिले जनसमुदाय के तक केस भारतीय जनता पार्टी आड़ के बंद केंद्र वर्ष आगे हेगोमी मैनिपुलेशन सरकार के आड़ के बंद राज्य मान यद्यूरपन एर वर्ष हर हादी एरू सरकार केंद्र सरकार राज्य सरकार एरू सरकार इवतु जनर हितव कापाड़ी संपूर्ण विफल कोविड निर्वहणे यी जन सहाय के बरदे जन शत्रु कर्नाटक यावत्तू कूड़ा मरियोदिल्ल अदरली विफल अगत्य वस्तु बेले तरकारी कौंकोलक बड़े कौंकोलक अनिल गैस कुकिंग गैस अदोदी आदरे तरकारी कौंकोलकू कूड़ा आ रीति अगत्य वस्तु निर्वहणे मोदे कूड़ा साध्य इलादर विरुद्ध इवतु कांग्रेस पक्ष बीदी पैस्थित निर्माण कांग्रेस पक्ष यू कूड़ा बड़वर परवा बड़वर जीवन यावत्तू निर्लक्ष्य बड़वर बड़वरीगोस्कर कार्यक्रम को जीवन यावत्तू कूड़ा भाला ಪ್ರಾಮುಖ್ಯವಾಗಿ ಇಟ್ಕೊಂಡೇ ಕೆಲಸ ಮಾಡ್ಕೊಂಡು ಬಂದಿದೆ ಅಂತದ್ರಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ವಿಫಲವಾಗಿದೆ ಅದಕ್ಕಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಪ್ರತಿಭಟನೆಯನ್ನ ಮಾಡಿ ಕಾಂಗ್ರೆಸ್ ಪಕ್ಷ ಏನು ಮಾಡಿತ್ತು ಹಿಂದೆ ಅದನ್ನ ಜ್ಞಾಪಕ ಮಾಡ್ಕೊಳ್ಳತಕ್ಕಂತ ಕೆಲಸವನ್ನು ಕೂಡ ಇವತ್ತು ನಾವು ಮಾಡ್ತೀವಿ ಈ ಪ್ರತಿಭಟನೆ ಈ ರಾಜ್ಯದಲ್ಲಿ ನಮ್ಮ ಅಧ್ಯಕ್ಷರ ಕರೆಗೆ ಈ ರಾಜ್ಯದಲ್ಲಿ ನಾವು ಮಾಡ್ತಾ ಇದ್ದೀವಿ ದೇಶದಲ್ಲಿ ಮಾಡ್ತಾ ಇದ್ದೀವಿ ಹಾಗಾಗಿ ಇದು ಯಶಸ್ಸಾಗ್ತಾ ಇದೆ ಜನ ಇದಕ್ಕೆ ಪ್ರತಿಕ್ರಿಯೆಯನ್ನ ಕೊಡ್ತಾರೆ ಹಾಗೆ ಅಂತ ಹೇಳಿ ನಾನು ಭಾವಿಸ್ತೀನಿ ಓಕೆ ಸರ್ ಏ ಯಾರು ಮಾತಾಡಬೇಡಿ
ಇದೇ ಡಿಸಿಪ್ಲಿನ್ ಪ್ರತಿಭಟನೆ ಮಾಡಬೇಕು ಸಂದರ್ಭದಲ್ಲಿ ಅದರ ಮುಂದಾಡಿಸಲು ರಫೀಕ್ ಅವರು ಮತ್ತು ನಮ್ಮ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಮಾಜಿ ಶಾಸಕರು ಮತ್ತು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಮತ್ತು ಅನೇಕ ಸಂಘ ಸಂಸ್ಥೆಗಳ ನಮ್ಮ ಪಕ್ಷದ ಮುಂಚೂಣಿ ಕಾರ್ಯಗಳ ಎಲ್ಲ ಕಾರ್ಯಕರ್ತರು ಇವತ್ತು ಭಾಗವಹಿಸ್ತಾ ಇದ್ದಾರೆ. ಈಗಾಗಲೇ ನಮಗೆಲ್ಲ ತಿಳಿದಿರುವಂತೆ ಅನೇಕ ಜನ ಇವತ್ತು ಬಡವರು ಶ್ರೀಮಂತರು ಕೂಡ ಒಂದು ಸರಿಯಾದಂಥ ವ್ಯವಸ್ಥೆ ಇಲ್ಲದೆ ವೈದ್ಯಕೀಯ ವ್ಯವಸ್ಥೆ ಇಲ್ಲದೆ ಸಾವಿರಾರು ಜನ ರಾಜ್ಯದಲ್ಲಿ ಸಾವನ್ನಪ್ಪಿದ್ರು. ಅವರಿಗೆ ಚಿಕಿತ್ಸೆ ಕೊಡೋದಾಗಲಿ ಒದಗಿಸೋದಾಗಲಿ ಔಷಧಿಗಳನ್ನು ಕೊಡೋದಾಗಲಿ ಸಂಪೂರ್ಣ ಅನುಕೂಲ ಆಗಿ ರಾಜ್ಯದಲ್ಲಿ ಸುಮಾರು 32,000 ಅದು ಈಗಲೂ ಕೂಡ ಅವರು ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ. ನಮ್ಮ ರಾಜ್ಯ ಬಹಳ ಚೆನ್ನಾಗಿ ನಾವು ಏನು ಈ ಒಂದು ಕರೋನಾ ನಿರ್ವಹಣೆ ಚೆನ್ನಾಗಿ ಮಾಡಿದ್ದೀವಿ ಬೇರೆ ರಾಜ್ಯಕ್ಕಿಂತ ಹೇಳಿ ಈಗಲೂ ಕೂಡ ಆರೋಗ್ಯ ಮಂತ್ರಿಗಳ ಸಮರ್ಥನೆ ಹೇಳಿಕೆಗಳಿಗೆ ಸೀಮಿತ ಆಗಿದೆ. ಬಿಜೆಪಿ ಇವಾಗಲೂ ಕೂಡ ಯಾವುದೇ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇದೆ. ಅದ್ರ ಜೊತೆಗೆ ಇವತ್ತು ರೈಲು ಬೇಡಿಕೆ ಬೆಲೆ ಇತಿಹಾಸದಲ್ಲಿ ಯಾವತ್ತೂ ಕೂಡ ಇಷ್ಟೊಂದು ಬೆಲೆ ಏರಿಕೆ ಆಗಿದೆ. ಇವತ್ತು ಹಿಂದೆ ಎನ್ಡಿಎ ಸರ್ಕಾರ ಇದ್ದಾಗ ಬ್ಯಾರೆಲ್ಗೆ $110 ಇದ್ದಾಗ ₹60-70 ಡೀಸೆಲ್ ಪೆಟ್ರೋಲ್ ಒಂದು ಬ್ಯಾರೆಲ್ಗೆ $72 ಅಷ್ಟಿದ್ರು ಕೂಡ ರಾಜ್ಯರನ್ನ ಬಡವರನ್ನ ಶೋಷಣೆ ಮಾಡಿದ್ದಾರೆ ಟ್ಯಾಕ್ಸ್. ಹಾಗಾಗಿ ಬಡವಿರೋಧಿಯಾದಂಥ ನೀತಿಗಳ ವಿರುದ್ಧ ಮತ್ತು ಕೊರೋನಾ ವಿಚಾರದಲ್ಲಿ ಸಂಪೂರ್ಣವಾಗಿ ವೈಫಲ್ಯ ಆಗಿತ್ತು ಸರ್ಕಾರದ ವಿರುದ್ಧ ಸೈಕಲ್ ಜಾತ್ರೆ ಇವತ್ತು ಸೈಕಲ್ ಯಾರು ಕಾರ್ ಆಗಲಿ ಮೋಟರ್ ಸೈಕಲ್ ಆಗಿ ಓಡಿಸಕ್ಕಾಗಲ್ಲ ಯಾಕೆಂದ್ರೆ ಬೆಲೆ ಜಾಸ್ತಿ.